ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರೂಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಟೆನ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಮೇಲೆ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಒಂದು ಫೋಟೋವನ್ನು ತೋರಿಸುತ್ತಾ ಜಾಯ್ ಹೇಳುತ್ತಾನೆ ಇವರು ನನ್ನ ತಾಯಿಯ ಸಹೋದರಿಯ ಗಂಡ ಫೋಟೋದಲ್ಲಿನ ವ್ಯಕ್ತಿಯು ಜಾಯ್ಗೆ ಹೇಗೆ ಸಂಬಂಧಿಯಾಗಿದ್ದಾರೆ ಸೊ ನೋಡಿರಿ ಒಂದು ಫೋಟೋ ತೋರಿಸ್ತಾ ಒಬ್ಬ ಹುಡುಗ ಜಾಯ್ ಅನ್ನೋನು ಹೇಳ್ತಾನೆ ಏನಂದರೆ ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರಪ್ಪ ಅಂದರೆ ನನ್ನ ತಾಯಿಯ ಸಹೋದರಿಯ ಗಂಡ ಹಾಗಾದರೆ ಫೋಟೋದಲ್ಲಿರೋ ವ್ಯಕ್ತಿ ಜಾಯಿಗೆ ಏನಾಗ್ತಾನೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಜಾಯ್ ಇಲ್ಲಾರು ಜಾಯ್ನ ತಾಯಿ ಸೊ ಇವರ ಸಹೋದರಿ ಗಂಡ ಸಹೋದರಿ ಸಹೋದರಿಯ ಗಂಡ ಸೊ ಆ ಯಾರಪ್ಪ ಜಾಯ್ನ ತಾಯಿಯ ಸಹೋದರಿಯ ಗಂಡ ಸೊ ಹಾಗಾದರೆ ಜಾಯಿಗೆ ಅವ್ರೇನಾಗ್ತಾರೆ ಅಂತಂದರೆ ಸೊ ತಾಯಿಯ ಸಹೋದರಿಯ ಗಂಡ ಅಂದರೆ ಚಿಕ್ಕಮ್ಮನ ಗಂಡ ಚಿಕ್ಕಮ್ಮನ ಗಂಡ ಏನಾಗ್ತಾರೆ ತಾಯಿಯ ಕಡೆ ಚಿಕ್ಕಪ್ಪ ಆಗ್ತಾರೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ನೋಡಿರಿ ಇದನ್ನೇ ಕ್ವೆಶನ್ ಅವರು ಟ್ವಿಸ್ಟ್ ಮಾಡಿ ಏನಾದರೂ ಕ ಕೇಳಿದರೆ ಫೋಟೋದಲ್ಲಿಯ ವ್ಯಕ್ತಿಗೆ ಜಾಯ್ ಏನಾಗ್ತಾನೆ ಅಂತ ಕೇಳಿದರೆ ಎಲ್ಲೇನಾಗ್ತಿತ್ತು ಮಗ ಅಂತ ಆಗ್ತಿತ್ತು ಬಟ್ ಇಲ್ಲೇನು ಕೇಳಿದ್ದಾರೆ ಫೋಟೋದಲ್ಲಿಯ ವ್ಯಕ್ತಿಯು ಜಾಯಿಗೆ ಹೇಗೆ ಸಂಬಂಧಿಯಾಗಿದ್ದಾರೆ ಸೊ ಅವ್ರೇನು ಮಾಡಿದ್ದಾರೆ ಜಾಯ್ನ ರೆಫರೆನ್ಸ್ ತೊಗೊಂಡು ಫೋಟೋದಲ್ಲಿ ವ್ಯಕ್ತಿನ ಕೇಳಿದ್ದಾರೆ ಅದೇ ಫೋಟೋದಲ್ಲಿ ವ್ಯಕ್ತಿಗೆ ಜಾಯ್ ಏನಾಗ್ತಾನೆ ಅಂತ ಕೇಳಿದರೆ ಮಗ ಅಂತ ಆಗ್ತಿತ್ತು ಬಟ್ ಇವಾಗ ಏನಾಗುತ್ತೆ ತಾಯಿಯ ಕಡೆ ಚಿಕ್ಕಪ್ಪ ಆಗುತ್ತೆ ಹಾಗಾದರೆ ಆಪ್ಷನ್ ಏನಾಗುತ್ತೆ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ನೋಡಿರಿ ಕ್ವಶನ್ ಓದಬೇಕಾರೆ ಕೇರ್ಫುಲ್ಲಾಗಿ ಹೋದ್ರಿ ಯಾಕಂದರೆ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಸೊ ನೀವು ಯಾವ್ದು ರೆಫರೆನ್ಸ್ ತೊಗೊತೀರ ಅನ್ನೋದ್ರ ಮೇಲೆ ನಿಮಗೆ ಆನ್ಸರ್ ಡಿರೈವ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಕ್ವಶನ್ ಹೋದ್ರಿ ಆನ್ಸರ್ ಏನಾಗುತ್ತೆ ತಾಯಿಯ ಕಡೆ ಚಿಕ್ಕಪ್ಪ ಆಗುತ್ತೆ ಮಗ ಆಗೋಲ್ಲ ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಯಾವ ವೇನ್ ರೇಖಾಚಿತ್ರಗಳು ಇವುಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಯಾವುದಪ್ಪ ಅಂದರೆ ಮೊಬೈಲ್ ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ದಾರೆ ಸೊ ನೋಡಿರಿ ಎಲೆಕ್ಟ್ರಾನಿಕ್ಸ್ ಒಳಗಡೆ ಏನು ಬರುತ್ತಪ್ಪ ಅಂದರೆ ಮೊಬೈಲು ಮತ್ತು ಲ್ಯಾಪ್ಟಾಪ್ ಬರುತ್ತೆ ಹಾಗಾಗಿ ಯಾವ ವೇನ್ ಡೈಗ್ರಾಮ್ ಸೂಟ್ ಆಗುತ್ತೆ ಅಂದರೆ ಈ ಆಪ್ಷನ್ ನಂಬರ್ ಟೂ ಸೂಟ್ ಆಗುತ್ತೆ ಇದು ಸೂಟ್ ಆಗಲ್ಲ ಯಾಕಂದರೆ ಎಲೆಕ್ಟ್ರಾನಿಕ್ಸ್ ಒಳಗಡೆ ಬರೋದ್ರಿಂದ ಮೂರು ಇಂಡಿಪೆಂಡೆಂಟ್ ಆಗಿರೋಕ್ಕಾಗಲ್ಲ ಮೊಬೈಲು ಮತ್ತು ಲ್ಯಾಪ್ಟಾಪ್ ಇಂಡಿಪೆಂಡೆಂಟ್ ಆಗಿದೆ ಬಟ್ ಏನಂದರೆ ಅವು ಯಾವುದ್ರೊಳಗೆ ಬರುತ್ತೆಂದರೆ ಎಲೆಕ್ಟ್ರಾನಿಕ್ಸ್ ಒಳಗಡೆ ಬರುತ್ತೆ ಹಾಗಾಗಿ ಯಾವ ವೇಣಕ್ಕೆ ಸೂಟ್ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಸೂಟ್ ಆಗುತ್ತೆ ಸೊ ಅದೇ ಥರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ರೂ ನಲವತ್ತುಗಳಿಗೆ ಒಂದು ಸೆಣಬಿನ ಚೀಲವನ್ನು ಮಾರಾಟ ಮಾಡಿದರೆ ಅಶ್ಮಿತಾ ಇಪ್ಪತ್ತರಷ್ಟು ನಷ್ಟವನ್ನು ಅನುಭವಿಸುತ್ತಾಳೆ ಏನಾಗ್ತಾಳೆ ಇಪ್ಪತ್ತರಷ್ಟು ನಷ್ಟವನ್ನು ಅನುಭವಿಸುತ್ತಾಳೆ ಇಪ್ಪತ್ತು ಪರ್ಸೆಂಟ್ ಲಾಭ ಪಡೆಯಲು ಲಾಭ ಗಳಿಸುವ ಸಲುವಾಗಿ ಅವಳು ಸೆಣಬು ಚೀಲವನ್ನು ಎಷ್ಟು ರೂಪಾಯಿಗಳಿಗೆ ಮಾರಾಟ ಮಾಡಬೇಕು ಸೊ ನೋಡಿರಿ ಒಂದು ಸೆಣವಿನ ಚೀಲ ಇದೆ ಅದನ್ನೇನು ಮಾಡಿದಾರಪ್ಪ ಅಂದರೆ ನಲ್ವತ್ತೆಂಟು ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಅವಾಗ ಏನಾಗುತ್ತೆ ಅಂದರೆ ಅಸ್ಮಿತಾಗೆ ಎಷ್ಟು ನಷ್ಟ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಅದೇ ಅವಳು ಇಪ್ಪತ್ತು ಪರ್ಸೆಂಟ್ ಲಾಭ ಪಡಿಬೇಕಂದ್ರೆ ಅದೇ ಸೆಣವಿನ ಚೀಲನ ಎಷ್ಟು ರೂಪಾಯಿಗೆ ಮಾರಬೇಕು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಯಾವಾಗಲೂ ನಾವು ಖರೀದಿಸಿದ ಬೆಲೆ ಅಂದರೆ ಕಾಸ್ಟ್ ಪ್ರೈಸ್ನ ಏನಂತ ತೊಗೊತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೋತೀವಿ ಈಗ ಅವಳಿಗೆ ಏನಾಗಿದೆ ಲಾಸ್ ಆಗಿದೆ ಎಷ್ಟು ಪರ್ಸೆಂಟ್ ಲಾಸ್ಟ್ ಆಗಿದೆ ನಷ್ಟ ಆಗಿದೆ ಇಪ್ಪತ್ತು ಪರ್ಸೆಂಟ್ ಆಗಿದೆ ಹಾಗಾದರೆ ಮಾರಿದ ಬೆಲೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತಪ್ಪ ಎಂಬತ್ತು ಪರ್ಸೆಂಟ್ ಆಗುತ್ತೆ ಸೊ ಅದೇ ಇಪ್ಪತ್ತು ಪರ್ಸೆಂಟ್ ಲಾಭ ಆಗ್ಬೇಕಂದ್ರೆ ಇದ್ರಕ್ಕೇನಾಗಬೇಕಿತ್ತು ಹಂಡ್ರೆಡ್ ಪರ್ಸೆಂಟಿಗೆ ಇಪ್ಪತ್ತು ಪರ್ಸೆಂಟ್ ಕೂಡಿಸ್ಬೇಕಿತ್ತು ಆಗ ಸೆಲ್ಲಿಂಗ್ ಪ್ರೈಸ್ ಏನಾಗಿತ್ತಪ್ಪ ನಿಮ್ಮದು ನೂರು ಪರ್ಸೆಂಟ್ ನಮ್ಮದು ಏನಿರುತ್ತೆ ಅಂದರೆ ಖರೀದಿ ಬೆಲೆ ಇರುತ್ತೆ ಅದಕ್ಕೆ ನೀವು ಎಷ್ಟು ಕೂಡಿಸ್ಬೇಕು ಇಪ್ಪತ್ತು ಪರ್ಸೆಂಟ್ ಕೂಡಿಸ್ಬೇಕು ಆವಾಗ ನಮ್ಗೆ ಏನಾಗುತ್ತೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುತ್ತೆ ಹಾಗಾದರೆ ಅವಾಗ ನಮ್ಮದು ಮಾರಿದ ಬೆಲೆ ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಒನ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ನೂರಿಪ್ಪತ್ತು ಪರ್ಸೆಂಟ್ ಆಗುತ್ತೆ ಸೊ ನೀವು ನೂರು ಇಪ್ಪತ್ತು ಪರ್ಸೆಂಟಿಗೆ ಮಾರಿದಾಗ ಮಾತ್ರ ನಮಗೇನಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುತ್ತೆ ಇಲ್ಲೇನು ಕೊಟ್ಟಿದ್ದಾರೆ ಎಂಬತ್ತು ಪರ್ಸೆಂಟಿಗೆ ಮಾರಿದ್ದಾರೆ ಎಷ್ಟು ರೂಪಾಯಿ ಮಾರಿದಾರಪ್ಪ ನಲ್ವತ್ತೆಂಟು ರೂಪಾಯಿಗೆ ಮಾರಿದ್ದಾರೆ ಸೊ ನಾವೇನು ಕಂಡು ಹಿಡಬೇಕಂದ್ರೆ ನೂರಿಪ್ಪತ್ತು ಪರ್ಸೆಂಟಿಗಾಗಿದ್ದರೆ ಎಷ್ಟು ರೂಪಾಯಿ ಆಗ್ತಿತ್ತು ಅಂತ ಸೊ ನೋಡಿರಿ ಎಂಬತ್ತು ಪರ್ಸೆಂಟಿಗೆ ಕೊಟ್ಟು ನಲ್ವತ್ತೆಂಟು ರೂಪಾಯಿ ಆದರೆ ನೂರಿಪ್ಪತ್ತು ಪರ್ಸೆಂಟಿಗೆ ಕೊಲ್ಟು ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ನೂರಿಪ್ಪತ್ತು ಇಂಟು ನಲ್ವತ್ತೆಂಟು ಡಿವೈಡೆಡ್ ಬೈ ಎಂಬತ್ತು ಸೊ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡು ನಾಲ್ಕಲೇ ಎರಡು ಆರು ಒಂದ್ಲೆ ನಾಲ್ಕು ಹನ್ನೆರಡಲೆ ಹನ್ನೆರಡು ಆರಲಿ ಎಷ್ಟಪ್ಪ ಎಪ್ಪತ್ತೆರಡು ಸೊ ಅವಳಿಗೆ ಇಪ್ಪತ್ತು ಪರ್ಸೆಂಟ್ ಲಾಭ ಬೇಕಾಗಿತ್ತು ಅಂದರೆ ಎಷ್ಟು ರೂಪಾಯ್ಗೆ ಮಾರ್ಬೇಕಿತ್ತು ಅವಳು ಎಪ್ಪತ್ತೆರಡು ರೂಪಾಯಿಗೆ ಲಾಭ ಎಪ್ಪತ್ತೆರಡು ರೂಪಾಯಿಗೆ ಮಾರಬೇಕಿತ್ತು ಅವಾಗ ಮಾತ್ರ ಏನಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುತ್ತೆ ಸೊ ಇದು ಒಂದು ವೇ ಇನ್ನೊಂದು ವೇ ಯಾವ ಥರಪ್ಪ ಅಂದರೆ ಜಸ್ಟ್ ನೋಡಿರಿ ಏನಂದರೆ ಏಯ್ಟಿ ಪರ್ಸೆಂಟ್ ಅಂದರೆ ಹೆಂಗೆ ಬರೀತೀವಿ ನಾವು ತ್ರೀ ಬೈ ಏಯ್ಟಿ ಪರ್ಸೆಂಟ್ನ ಯಾವ ಥರ ಬರಿತೀವಿ ನಾವು ಫೋರ್ ಬೈ ಫೈ ಅಂತ ಬರಿತೀವಿ ಸೊ ಫೋರ್ ಬೈ ಫೈ ಅಂದರೆ ಏನಾಗುತ್ತೆ ಏಯ್ಟಿ ಪರ್ಸೆಂಟ್ ಅಂತ ಆಗುತ್ತೆ ಇಲ್ಲಿ ನೋಡಿರಿ ಫೋರ್ ಪಾರ್ಟ್ಸ್ ಇಕ್ಕೊಲ್ಟು ಎಷ್ಟು ಕೊಟ್ಟಿದ್ದಾರೆ ಫೋರ್ಟಿ ಏಟ್ ಕೊಟ್ಟಿದ್ದಾರೆ ಸೊ ನಮಗೇನು ಕಂಡು ಹಿಡಿಯಬೇಕು ಇದು ಕಂಡುಹಿಡಬೇಕು ಏನು ಕಂಡುಹಿಡಬೇಕಪ್ಪ ಒನ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಲಾಭಕ್ಕೆ ಕಂಡಿಡಬೇಕು ಸೊ ಒನ್ ಟ್ವೆಂಟಿ ಪರ್ಸೆಂಟ್ ನಾವು ಎಷ್ಟಕ್ಕೆ ಬರಿತೀವಿ ಅಂದರೆ ಫೈ ಬೈ ಸಿಕ್ಸ್ ಅಂತ ಬರಿತೀವಿ ಸೊ ನೋಡಿರಿ ಇಲ್ಲಿ ಫೈವ್ ಇದೆ ಇಲ್ಲಿ ಫೈವ್ ಇದೆ ಹಾಗಾಗಿ ಕಾಸ್ಟ್ ಪ್ರೈಸ್ ಸೇಮ್ ಇದೆ ಬಟ್ ನಮಗೇನು ಕಂಡಿಡಿಬೇಕು ಫೋರ್ ಪಾರ್ಟ್ಸ್ ಇಕ್ವಲ್ ಟು ಫೋರ್ಟಿ ಏಟ್ ಆದರೆ ಸಿಕ್ಸ್ ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಯಬೇಕು ಸೊ ಯಾವ ಥರ ಕಂಡು ಹಿಡಿತೀವಿ ನೋಡಿರಿ ಸೊ ನಾವು ಎಂಬತ್ತು ಪರ್ಸೆಂಟ್ನ ಈ ಥರ ಬರಿತೀವಿ ನೂರಿಪ್ಪತ್ತು ಪರ್ಸೆಂಟ್ನ ಈ ಥರ ಬರಿತೀವಿ ಸೊ ನಿಮಗೆ ಫ್ರ್ಯಾಕ್ಷನ್ಸ್ ಗೊತ್ತಿದ್ರೆ ಈಸಿ ಆಗುತ್ತೆ ಸೊ ನಾಲ್ಕು ಪಾರ್ಟಿಕಲ್ವತ್ತೆಂಟಾದರೆ ಈಗ ನೂರಿಪ್ಪತ್ತು ಪರ್ಸೆಂಟ್ ಅಂದರೆ ಆರು ಪಾರ್ಟಿಕಲ್ ಟು ಎಷ್ಟು ಅಂತ ಸೊ ನೋಡಿರಿ ಆರು ಇಂಟು ನಲವತ್ತೆಂಟು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ನಾಲ್ಕೊಂದಲೇ ನಾಲ್ಕು ಹನ್ನೆರಡಲೆ ಹನ್ನೆರಡು ಆರು ಎಪ್ಪತ್ತೆರಡು ಸೊ ಇದು ಹೆಂಗೆ ಫೋರ್ ಬೈ ಸಿಕ್ಸ್ ಬಂತು ಅಂದರೆ ಜಸ್ಟ್ ನೋಡಿರಿ ಫೋರ್ ಬೈ ಫೈವ್ ಡಿವೈಡೆಡ್ ಬೈ ಫೈವ್ ಬೈ ಸಿಕ್ಸ್ ಸೊ ಫೋರ್ ಬೈ ಫೈವ್ ಇಂಟು ಸೊ ಇದೇನಾಗುತ್ತಪ್ಪ ಮಲ್ಟಿಪ್ಲೈ ಇದೇನಾಗುತ್ತೆ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಇದು ಕಡೆ ಬರುತ್ತೆ ಇದು ಕೆಳಗಡೆ ಬರುತ್ತೆ ಸೊ ಈ ಪರ್ಸೆಂಟೇ ಇದು ಇದಕ್ಕೆ ಫೈವ್ ಫೈವ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನೋಗುತ್ತೆ ಫೋರ್ ಬೈ ಸಿಕ್ಸ್ ಉಳಿಯುತ್ತೆ ಸೊ ಈಗ ಫೋರ್ ಪಾರ್ಟ್ಸ್ ಈಕ್ವಲ್ ಟು ಫೋರ್ಟಿ ಏಟ್ ಆದರೆ ಸಿಕ್ಸ್ ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟು ಸೆವೆಂಟಿ ಟು ರುಪೀಸ್ ಆಗುತ್ತೆ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ಇದು ಸಿಲೋಲಿಸಮ್ಸ್ ಮೇಲೆ ಕ್ವಶನ್ ಇದೆ ಸೊ ಇಲ್ಲಿ ಎರಡು ಹೇಳಿಕೆ ಕೊಟ್ಟಿದರೆ ಅದ್ರ ಮೇಲೆ ಎರಡು ತೀರ್ಮಾನ ಇರುತ್ತೆ ಫಸ್ಟ್ ಹೇಳಿಕೆಗಳು ಏನಿದೆ ನೋಡ್ರಿ ಫಸ್ಟ್ ಹೇಳಿಕೆ ಏನಿದೆ ಅಂದರೆ ಎಲ್ಲ ಮಣ್ಣು ಹಡಗುಗಳು ಸೊ ಏನಾಗುತ್ತಪ್ಪ ಎಲ್ಲ ಮಣ್ಣು ಹಡಗು ಆಗುತ್ತೆ ಅದೇ ಥರನಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ ಎರಡನೇ ಹೇಳಿಕೆ ಎಲ್ಲ ಹಡಗುಗಳು ಧಾರಾಕಾರಗಳಾಗಿವೆ ಸೊ ಎಲ್ಲ ಹಡಗುಗಳೇನಾಗುತ್ತಪ್ಪ ದಾರ ಕಾರಗಳಾಗಿವೆ ಸೊ ಅದೇ ಥರನಾಗಿ ತೀರ್ಮಾನ ಏನು ಕೊಟ್ಟಿದ್ದಾರೆ ನೋಡಿರಿ ಎಲ್ಲ ಪಾತ್ರೆಗಳು ಮಣ್ಣು ಅಂತ ಕೊಟ್ಟಿದ್ದಾರೆ ಬಟ್ ಕ್ವಶನಲ್ಲಿ ಎಲ್ಲಿಯೂ ಪಾತ್ರೆಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ ಹಾಗಾಗಿ ನಾವೇನಂದರೆ ಈ ತೀರ್ಮಾನನ ಕಂಡಿಡಿಯೋಕ್ಕಾಗಲ್ಲ ಯಾಕಂದರೆ ನಮಗೇನಾದರೂ ತೀರ್ಮಾನದ ಬಗ್ಗೆ ಇದು ಪಾತ್ರೆಗಳ ಬಗ್ಗೆ ಹೇಳಿಕೆಯಲ್ಲಿ ಕೊಟ್ಟಿದರೆ ಮಾತ್ರ ನಾವು ತೀರ್ಮಾನ ಮಾಡ್ಬೋದು ಬಟ್ ಹೇಳಿಕೆಯಲ್ಲಿ ಎಲ್ಲಿಯೂ ಪಾತ್ರೆಗಳ ಬಗ್ಗೆ ಕೊಟ್ಟಿಲ್ಲ ಹಾಗಾಗಿ ತೀರ್ಮಾನದಲ್ಲಿ ಕಂಡುಹಿಯಕ್ಕಾಗಲ್ಲ ನೆಕ್ಸ್ಟ್ ತೀರ್ಮಾನ ಏನಿದೆ ಅಂದರೆ ಕೆಲವು ಹಡುಗುಗಳು ಮಣ್ಣು ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಆಗುತ್ತೆ ಯಾಕಂದರೆ ಕೆಲವು ಹಡುಗುಗಳು ಮಾತ್ರ ಮಣ್ಣಾಗುತ್ತೆ ಇನ್ನು ಕೆಲವು ಹಡಗಾಗೆ ಉರಿಯುತ್ತೆ ಹಾಗಾಗಿ ಏನಾಗುತ್ತಪ್ಪ ಎರಡನೇ ಆಪ್ಷನ್ ಎರಡನೇ ತೀರ್ಮಾನ ಕರೆಕ್ಟ್ ಆಗುತ್ತೆ ಹಾಗಾದರೆ ಯಾವುದು ಆಪ್ಷನ್ ಆಗುತ್ತೆ ಅಂದರೆ ಎರಡು ಕೇವಲ ಎರಡು ತೀರ್ಮಾನ ಮಾತ್ರ ಸರಿಯಾಗಿದೆ ಸೊ ಆಪ್ಷನ್ ನಂಬರ್ ಒನ್ ಆಗುತ್ತೆ ಕೇವಲ ತೀರ್ಮಾನ ಎರಡು ಮಾತ್ರ ಸರಿಯಾಗಿದೆ ಆಗ್ತದೆ ಸೊ ನೋಡಿರಿ ಸಿಲೋಲಿಸಮ್ಸ್ ಮೇಲೆ ಪ್ರತಿದಿನ ಒಂದು ಕ್ವಶನ್ ಬಂದೇ ಬರುತ್ತೆ ಹಾಗಾಗಿ ಸಿಲೋಲಿಸಮ್ಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಿರಿ ಮಿನಿಮಮ್ ನಿಮಗೆ ತ್ರೀ ಟು ಫೋರ್ ಕ್ವಶನ್ಸ್ ಬರುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಕೂಡ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸರನ್ ಪಶ್ಚಿಮಕ್ಕೆ ಮುಖವಾಗಿದ್ದಾನೆ ಅವನು ನೂರ ಮೂವತ್ತೈದು ಡಿಗ್ರಿ ಪ್ರದಕ್ಷಿಣವಾಕಾರ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾನೆ ನಂತರ ನಲವತ್ತೈದು ಡಿಗ್ರಿಯಷ್ಟು ಅಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾನೆ ಈಗ ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಫಸ್ಟು ಡೈರೆಕ್ಷನ್ ಹಾಕೊಂಡ್ಬಿಡೋಣ ದಿಕ್ಕುಗಳನ್ನ ಸೊ ಇದೇನಪ್ಪ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ನೈಋತ್ಯ ಮತ್ತು ಆಗ್ನೇಯ ಸೊ ಈಗ ನೋಡಿರಿ ಸರಣ ಮಾಡಿದ್ದಾನೆ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ ಈಗ ಅವನೇನು ಮಾಡ್ತಾನೆ ನೂರು ಮೂವತ್ತೈದು ಡಿಗ್ರಿ ಪ್ರದಕ್ಷಿಣ ಆಕ್ರ ಅಂದರೆ ಕ್ಲಾಕ್ ವೈಸ್ ಗಡಿಯಾರ ಏನು ತಿರುಗುತ್ತಲ್ಲ ಆ ದಿಕ್ಕಿಗೆ ತಿರುಗ್ತಾನೆ ಸೊ ಗಡಿಯಾರ ಯಾವ ದಿಕ್ಕಲು ತಿರುಗುತ್ತೆ ಈ ದಿಕ್ಕಲ್ಲಿ ತಿರುಗುತ್ತೆ ಸೊ ಇಲ್ಲಿಂದ ಏನು ಅವನು ಮೂರೈ ನೂರು ಮೂವತ್ತೈದು ಡಿಗ್ರಿ ಬರ್ತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ನಲವತ್ತೈದು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ನಲವತ್ತೈದು ನಲವತ್ತೈದು ಪ್ಲಸ್ ನಲವತ್ತೈದು ತೊಂಬತ್ತು ಪ್ಲಸ್ ನಲವತ್ತೈದಷ್ಟು ಆಯಿತು ನೂರು ಮೂವತ್ತೈದು ಡಿಗ್ರಿ ಆಯಿತು ಇಲ್ಲಿಗೆ ಬರ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ನಲವತ್ತೈದು ಡಿಗ್ರಿಯಷ್ಟು ಮತ್ತು ಪ್ರದಕ್ಷಿಣ ಆಕಾರವಾಗಿ ತಿರ್ಕ್ತ ಅಪ್ರದಕ್ಷಿಣಾಕಾರವಾಗಿ ತಿರ್ಗ್ತಾನೆ ಅಪ್ರದಕ್ಷಿಣಾಕಾರವಾಗಿ ಅಂದರೆ ಆ್ಯಂಟಿ ಕ್ಲಾಕ್ ಆ್ಯಂಟಿಕ್ಲಾಕೋಜ್ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗೋದು ಸೊ ನೋಡಿರಿ ಅವನೇನು ಮಾಡಿದ ಈಶಾನ್ಯ ದಿಕ್ಕಿಗೆ ಬಂದಿದ್ದ ನಲ್ವತ್ತೈದು ಡಿಗ್ರಿ ಏನು ಮಾಡ್ತಾನೆ ಉಲ್ಟಾ ತಿರುಗ್ತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರ್ತಾನೆ ಸೊ ಈಗ ಅವನು ಯಾವ ದಿಕ್ಕನ್ನು ಫೇಸ್ ಮಾಡ್ತಿದ್ದಾನಪ್ಪ ಉತ್ತರ ದಿಕ್ಕನ್ನ ಫೇಸ್ ಮಾಡ್ತಿದ್ದಾನೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಮೂರು ಉತ್ತರ ಆಗುತ್ತೆ ಸೊ ನೋಡಿರಿ ಡೈರೆಕ್ಷನ್ ಟೆನ್ಸ್ ಟೆಸ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಫಸ್ಟ್ ಗೊತ್ತಿರಬೇಕು ಪ್ರದಕ್ಷಿಣ ಆಕಾರವಾಗಿ ಅಂದ್ರೇನು ಅಪ್ರದಕ್ಷಿಣ ಆಕಾರವಾಗಿ ಅಂತಂದ್ರೆ ಏನಂತೇಳಿ ಆವಾಗ ಮಾತ್ರ ನಿಮಗೆ ಈ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ ಆಮೇಲೆ ದಿಕ್ಕುಗಳ ಬಗ್ಗೆನೂ ಗೊತ್ತಿರಬೇಕು ನೀವೇನು ಮಾಡ್ತೀರಾ ದಿಕ್ಕುಗಳನ್ನು ಬಯಟ್ ಮಾಡ್ತೀರಾ ಡೈ ಬಯಟ್ ಮಾಡೋಕ್ಕೋಗ್ಬಿಡ್ರಿ ಜಸ್ಟ್ ಜಿಯೋಗ್ರಫಿಕಲಿ ನೀವೇನು ಮಾಡ್ರಿ ಅದನ್ನು ನೆನ್ಪಿಡ್ತಾ ಹೋಗಿ ಅವಾಗ ನಿಮಗೆ ಈಸಿಯಾಗಿ ನೆನ್ಪಿಳಿಯುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ಈ ಕೆಳಗಿನ ಸರಣಿಯಲ್ಲಿ ಮುಂಬರುವ ಜೋಡಿಯನ್ನು ಪತ್ತೆ ಮಾಡಿ ಅಂತ ಹೇಳಿದ್ದಾರೆ ಸೊ ಜೋಡಿ ಅಕ್ಷರವನ್ನು ಪತ್ತೆ ಮಾಡಬೇಕು ಏನು ಕೊಟ್ಟಿದ್ದಾರೆ ನೋಡಿರಿ ಡಿ ಒ ಇ ಪಿ ಎಫ್ ಕ್ಯೂ ಜಿ ಆರ್ ಮತ್ತು ಕ್ವಶನ್ ಮಾರ್ಕ್ ಅಂತ ಇಟ್ಟಿದ್ದಾರೆ ಸೊ ನೋಡಿರಿ ಜಸ್ಟ್ ಆಬ್ಸರ್ವ್ ಮಾಡಿರಿ ಇಲ್ಲೇನಿದೆ ಅಂದರೆ ಡಿ ಒ ಇ ಪಿ ಎಫ್ ಕ್ಯೂ ಜಿ ಆರ್ ಸೊ ಫಸ್ಟ್ ಅಕ್ಷರ ಏನಿದೆ ಡಿ ಇದೆ ಇಲ್ಲಿ ಇ ಇದೆ ಇಲ್ಲಿ ಎಫ್ ಇದೆ ಇಲ್ಲಿ ಜಿ ಇದೆ ಡಿ ಇ ಎಫ್ ಜಿ ನೆಕ್ಸ್ಟ್ ಏನು ಬರಬೇಕಪ್ಪ ಎಚ್ ಬರಬೇಕು ಸೊ ಅದೇ ಥರನಾಗ ಸೆಕೆಂಡ್ ಸಿರೀಸ್ ನೋಡಿರಿ ಓ ಪಿ ಕ್ಯೂ ಆರ್ ಓ ಪಿ ಕ್ಯೂ ಆರ್ ಆದಮೇಲೆ ಏನು ಬರಬೇಕು ಎಸ್ ಬರಬೇಕು ಹಾಗಾದರೆ ನೆಕ್ಸ್ಟ್ ಅಕ್ಷರ ಯಾವ್ದು ಬರುತ್ತೆ ಎಚ್ ಎಸ್ ಬರುತ್ತೆ ಸೊ ನೋಡಿರಿ ನಿಮ್ಮ ಸೀರೀಸಲ್ಲಿ ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದನ್ನು ನೀವು ಏನಂದರೆ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಡಿನ ಸಪ್ರೇಟಾಗಿ ಸೀರೀಸ್ ಮಾಡಿದ್ದಾರೆ ಆಮೇಲೆ ಓದು ಸಪ್ರೇಟಾಗಿ ಸೀರೀಸ್ ಮಾಡಿದ್ದಾರೆ ಹಾಗಾಗಿ ನೀವು ಒಂದು ಸೀರೀಸ್ ಕನ್ಸಿಡರ್ ಮಾಡಬೇಕು ಅದೇ ಥರನಾಗಿ ಓ ಒಂದು ಸೀರೀಸ್ ಕನ್ಸಿಡರ್ ಮಾಡಬೇಕು ಸೊ ಲಾಸ್ಟ್ ನಿಮ್ಗೆ ಯಾವ ಅಕ್ಷರ ಬರುತ್ತೆ ಎಚ್ ಎಸ್ ಬರುತ್ತೆ ಡಿ ಇ ಎಫ್ ಜಿ ಎಚ್ ಓ ಪಿ ಕ್ಯೂ ಆರ್ ಎಸ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಎಚ್ ಎಸ್ ಆಗುತ್ತೆ ಸೊ ಅದೇ ಥರ ನೀವು ಆಪ್ಷನ್ ವೆರಿಫಿಕೇಷನ್ ಮಾಡೋದ್ರಿಂದ ನೋಡಿರಿ ಫಸ್ಟ್ ಎರಡು ಆಪ್ಷನ್ ಹೋಗಿಬಿಡುತ್ತೆ ಯಾಕಂದರೆ ಎಚ್ ಅಕ್ಷರ ಬರೋದ್ರಿಂದ ಎರಡು ಮತ್ತು ಮೂರನೇ ಆಪ್ಷನ್ ಹೋಗುತ್ತೆ ಲಾಸ್ಟ್ ಯಾವ್ದು ಬರಬೇಕು ಎಸ್ ಬರಬೇಕು ಇಲ್ಲಿ ವಿ ಬಂದಿದೆ ಹಾಗಾಗಿ ಈ ಆಪ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತಪ್ಪ ಆಪ್ಷನ್ ನಂಬರ್ ಫೋರ್ ಉಳ್ಸಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಎಮ್ ಎಂಟುನೂರ ಎಂಬತ್ತೆರಡು ಡಿವೈಡೆಡ್ ಬೈ ಒಂಬೈನೂರ ಇಪ್ಪತ್ತೆರಡರ ವರ್ಗ ಮೂಲವೆಷ್ಟು ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಜಸ್ಟ್ ಆಪ್ಷನ್ ಆಬ್ಸರ್ವ್ ಮಾಡಿರಿ ಪ್ರತಿಯೊಂದು ಆಪ್ಷನಲ್ಲಿ ಛೇದನ ಏನು ಕೊಟ್ಟಿದ್ದಾರೆ ಅಂದರೆ ಮೂವತ್ತೊಂದು ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಎಷ್ಟಿದೆ ಅಂಶ ಇಪ್ಪತ್ತೆರಡು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಅಂತ ಇದ್ರೆ ಛೇದ ಎಷ್ಟಿದೆ ಮೂವತ್ತೊಂದು 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 ಸೊ ಮೂವತ್ತೊಂದು ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ ವರ್ಗ ಮೂಲ ಕೊಟ್ಟಿದ್ದಾರೆ ಸೊ ಮೂವತ್ತೊಂದರೂ ವರ್ಗ ಮಾಡಿದಾಗ ನಮಗೇನಂದರೆ ಈ ಉತ್ತರ ಬರಬೇಕು ಹಾಗಾದರೆ ಮೂವತ್ತೊಂದರ ವರ್ಗ ಮಾಡಿದರೆ ಎಷ್ಟು ಬರುತ್ತಪ್ಪ ನಮಗೆ ಸೊ ನೋಡಿರಿ ಮೂವತ್ತೊಂದರ ವರ್ಗ ಮಾಡಿದ್ರೆ ಒಂಬೈನೂರ ಅರವತ್ತೊಂದು ಬರುತ್ತೆ ಮೂವತ್ತರ ವರ್ಗ ಎಷ್ಟು ಬರುತ್ತೆ ಒಂಬೈನೂರು ಬರುತ್ತೆ ಮೂವತ್ತೊಂದರ ವರ್ಗ ಎಷ್ಟು ಬರುತ್ತೆ ಒಂಬೈನೂರ ಅರವತ್ತೊಂದು ಬರುತ್ತೆ ಹಾಗಾದರೆ ನಾವೇನು ಮಾಡಬೇಕಂದ್ರೆ ಈಕ್ವೇಷನ್ನ ಒಂಬೈನೂರ ಅರವತ್ತೊಂದಕ್ಕೆ ತೊಗೊಂಡ್ಬರ್ಬೇಕು ಅವಾಗ ಮಾತ್ರ ನಮಗೇನಂದರೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ ಕೊಟ್ಟಾಗ ನೀವು ಗಾಬರಿ ಆಗಿಬಿಡ್ತೀರಾ ಏನಪ್ಪ ಎಂಟುನೂರ ಎಂಬತ್ತೆರಡರದ್ದು ಮತ್ತು ಒಂಬೈನೂರ ಇಪ್ಪತ್ತೆರಡರ ವರ್ಗ ಇಲ್ಲ ಅಂತ ವರ್ಗ ಮೂಲ ಇಲ್ಲ ಮತ್ತು ವರ್ಗ ಇಲ್ಲ ಅಂತ ಸೊ ಅದಕ್ಕೆ ತಲೆ ಕೆಟ್ಸ್ಕೊಬಿಟ್ರಿ ಆಪ್ಷನ್ ಆಬ್ಸರ್ವೇಷನ್ ಮಾಡಿರಿ ಆಪ್ಷನಲ್ಲಿ ನಿಮಗೆ ನೋಡಿರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂವತ್ತೊಂದು ಕೊಟ್ಟಿದ್ದಾನೆ ಮೂವತ್ತೊಂದು ಕೊಟ್ಟಿದ್ದಾನೆ ಅಂದರೆ ಕೆಳಗಡೆ ಮೂವತ್ತೊಂದರ ವರ್ಗ ಇದೆ ಅಂತ ಸೊ ಮೂವತ್ತೊಂದರ ವರ್ಗ ಮಾಡಿದಾಗ ಒಂಬೈನೂರ ಅರವತ್ತೊಂದು ಬರುತ್ತೆ ಸೊ ಕೆಳಗಡೆ ಟರ್ಮ್ ನಾವು ಒಂಬೈನೂರ ಅರವತ್ತೊಂದಕ್ಕೆ ತರಬೇಕು ಸೊ ಎಷ್ಟು ಮಾಡಿದ್ರೆ ಒಂಬೈನೂರ ಅರವತ್ತೊಂದು ಬರುತ್ತೆ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತೆ ಇಪ್ಪತ್ತೆರಡಕ್ಕೆ ಜಸ್ಟ್ ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಒಂಬೈನೂರ ಅರವತ್ತೊಂದು ಬರುತ್ತೆ ಹಾಗಾಗಿ ನೋಡಿರಿ ಎಂಟುನೂರ ಎಂಬತ್ತೆರಡು ಡಿವೈಡೆಡ್ ಬೈ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸೊ ಎರಡೂ ಕೂಡ ಎರಡರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಎರಡರಿಂದ ಡಿವೈಡ್ ಮಾಡ್ತೀನಿ ಸೊ ಮೇಲ್ಗಡೆ ನೋಡಿರಿ ಎರಡು ನಾಲ್ಕಲೇ ಎರಡು ನಾಲ್ಕಲೇ ಒಂದಲೇ ಕೆಳಗೆ ನೋಡಿರಿ ಎರಡು ಒಂಬತ್ತಲೆ ಹದಿನೆಂಟು ಸೊ ಹತ್ತೊಂಬತ್ತಿದೆ ಒಂದು ಉಳಿತು ಎರಡು ಆರಲೆ ಹನ್ನೆರಡು ಸೊ ಒಂದು ನೋಡಿರಿ ಕೆಳಗಡೆ ಒಂಬೈನೂರ ಅರವತ್ತೊಂದು ಬಂತು ಮೇಲ್ಗಡೆ ನಾಲ್ಕುನೂರ ಬಂತು ಸೊ ನಿಮಗಿವೇನೆಂದ್ರೆ ಈಗ ವರ್ಗ ಮೂಲಕ ನಡಿಯೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ಇಪ್ಪತ್ತೊಂದರ ವರ್ಗ ಮೂಲ ಎಷ್ಟ ಇಪ್ಪತ್ತೊಂದರ ವರ್ಗ ಎಷ್ಟಾಗತ್ತಪ್ಪ ನಾಲ್ಕುನೂರ ನಲ್ವತ್ತೊಂದು ಆಗುತ್ತೆ ಹಾಗಾಗಿ ನಾಲ್ಕುನೂರ ನಲ್ವತ್ತೊಂದರ ವರ್ಗಮೂಲ ಎಷ್ಟಾಗುತ್ತೆ ನಿಮಗೆ ಇಪ್ಪತ್ತೊಂದು ಆಗುತ್ತೆ ಡಿವೈಡೆಡ್ ಬೈ ಒಂಬೈನೂರ ಅರವತ್ತೊಂದರ ವರ್ಗಮೂಲ ಎಷ್ಟು ಮೂವತ್ತೊಂದು ಹಾಗಾದರೆ ಆನ್ಸರ್ ಏನಾಗುತ್ತೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಮೂವತ್ತೊಂದು ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೋಡಿರಿ ಕ್ವಶನ್ಸ್ನ ಕೊಟ್ಟಾಗ ಗಾಬ್ರಿ ಆಗಕ್ಕೆ ಹೋಗ್ಬೇಡ್ರಿ ಆಪ್ಷನ್ಸ್ನೂ ಒಂದ್ಸರಿ ಅಬ್ಸರ್ವ್ ಮಾಡಿರಿ ಆಪ್ಷನಲ್ಲೂ ಕೂಡ ನಿಮಗೆ ಆನ್ಸರ್ ಇರುತ್ತೆ ಆಪ್ಷನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಓ ಇದೇ ಬರಬೇಕು ಅಂತ ಹಾಗಾಗಿ ಇಲ್ಲೇನು ಬರಬೇಕು ನೈನ್ ಸಿಕ್ಸ್ಟಿ ಒನ್ ಬರಬೇಕು ನೈನ್ ಸಿಕ್ಸ್ಟಿ ಒನ್ ಬರಬೇಕಂದ್ರೆ ಇದರಿಂದ ಎಷ್ಟು ಡಿವೈಡ್ ಮಾಡ್ಬೇಕು ನಾವು ಟೂನ ಡಿವೈಡ್ ಮಾಡಿದ್ರೆ ಬರುತ್ತೆ ಹಾಗಾಗಿ ಮೇಲ್ಗಡೆ ಕೂಡ ಡಿ ಟೂ ಇಂದ ಡಿವೈಡ್ ಆಗುತ್ತೆ ಸೊ ಆನ್ಸರ್ ಏನಾಗುತ್ತಪ್ಪ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಾಮ್ ಎಂಬ ರೈತರು ಅವರು ಕೆಲವು ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಕಳೆದ ತಿಂಗಳು ಅವರಿಗೆ ಒಳ್ಳೆಯ ಫಸಲಾಗಿದ್ದರಿಂದ ಆರಂಭಿಕ ಹೂಡಿಕೆ ಮೇಲೆ ತೊಂಬತ್ತರ ತೊಂಬತ್ತು ಪರ್ಸೆಂಟ್ ಲಾಭ ಬಂದಿತ್ತು ಸರಿಸುಮಾರು ತೊಂಬತ್ತು ಸಾವಿರ ಅವರು ಲಾಭ ಬಂದಿದೆ ಹಾಗಾದರೆ ಅವರು ಹೂಡಿಕೆ ಮಾಡಿದ ಹಣವೆಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ರಾಮಣ್ಣ ವ್ಯಕ್ತಿ ಇದ್ದಾನೆ ಅವನಿಗೆ ಏನಂದರೆ ಕೆಲವೊಂದಿಷ್ಟು ಎಕರೆ ಭೂಮಿ ಇದೆ ಅವ್ರೇನು ಮಾಡಿದರೆ ಆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಏನು ಬಂದಿದೆಪ್ಪ ರಿಟರ್ನ್ಸ್ ಬಂದಿದೆ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಅಂದರೆ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಅದೆಷ್ಟಿದೆ ಅಂದರೆ ತೊಂಬತ್ತು ಸಾವಿರ ರೂಪಾಯಿ ಇದೆ ಹಾಗಾದರೆ ಅವರು ಎಷ್ಟು ಹಣನ ಹೂಡಿಕೆ ಮಾಡಿದರು ಅಂತ ಕೇಳ್ತಿದ್ದಾರೆ ಸೊ ನೋಡಿರಿ ತೊಂಬತ್ತು ಪರ್ಸೆಂಟ್ ಹಣ ರಿಟರ್ನ್ ಬಂದಿದೆ ಅದು ಎಷ್ಟು ರೂಪಾಯಿ ಇದೆಯಪ್ಪ ತೊಂಬತ್ತು ಸಾವಿರ ರೂಪಾಯಿ ಇದೆ ಸೊ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಯಾವಾಗಲೂ ನೂರು ಪರ್ಸೆಂಟ್ನ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಹಾಗಾದರೆ ನೂರು ಪರ್ಸೆಂಟ್ ಎಷ್ಟಾಗುತ್ತೆ ಒಂದು ಲಕ್ಷ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಪ್ಷನ್ ನಂಬರ್ ಒನ್ ಒನ್ ಲ್ಯಾಕ್ ಆಗುತ್ತೆ ಸೊ ಈ ಥರದ ಕ್ವಶನ್ಸು ಕೇಳ್ತಾರೆ ಹಾಗಾಗಿ ಈ ಥರದ ಕ್ವಶನ್ಸು ಪ್ರಿಪೇರ್ ಆಗಿರಿ ತುಂಬ ಈಸಿ ಇದೆ ಇದನ್ನು ನೀವು ವಿತಿನ್ ಟು ಟು ತ್ರೀ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕೆಳಗಿನ ಸರಣಿಯಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಸರಣಿ ಏನಿದೆ ನೋಡಿ ಬಿ ಟ್ವೆಂಟಿ ಫೈ ಕ್ವಶನ್ ಮಾರ್ಕ್ ಎಫ್ ನೈನ್ಟೀನ್ ಎಚ್ ಫೋರ್ ಅಂತ ಇದೆ ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಫಸ್ಟ್ ಬಿ ಟ್ವೆಂಟಿ ಫೈ ಇದೆ ನೆಕ್ಸ್ಟ್ ಟರ್ಮ್ ಇಲ್ಲ ನೆಕ್ಸ್ಟ್ ಎಫ್ ನೈಂಟಿ ಎಫ್ ನೈನ್ ಇದೆ ಆಮೇಲೆ ಎಚ್ ಫೋರ್ ಇದೆ ಸೊ ಈ ಅಕ್ಷರ ನೋಡ್ರಿ ಟ್ವೆಂಟಿ ಫೈ ನೈನ್ ಫೋರ್ ಸೊ ಇದೇನಾಗತ್ತಪ್ಪ ನಿಮಗೆ ಸ್ಕ್ವೇರ್ಸ್ ಆಗುತ್ತೆ ವರ್ಗಗಳಾಗುತ್ತೆ ಸೊ ಐದರ ವರ್ಗ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ಬರುತ್ತೆ ಅಂದರೆ ಇಪ್ಪತ್ತೈದು ಬರುತ್ತೆ ಸೊ ಮೂರರು ವರ್ಗ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ ಒಂಬತ್ತು ಬರುತ್ತೆ ಅದೇ ಥರನಾಗೆ ಎರಡರ ವರ್ಗ ಮಾಡಿದರೆ ನಾಲ್ಕು ಬರುತ್ತೆ ಹಾಗಿರೋ ಹಾಗಾದರೆ ಮಿಸ್ ಆಗಿರೋ ಅಂಕಿ ಯಾವುದು ನಾಲ್ಕರ ವರ್ಗ ನಾಲ್ಕರ ವರ್ಗ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ಹದಿನಾರು ಬರುತ್ತೆ ಇಲ್ಲಿ ನೋಡಿರಿ ಹದಿನಾರು ಇರೋದು ಒಂದೇ ಆಪ್ಷನು ಯಾವುದು ಆಪ್ಷನ್ ನಂಬರ್ ಟು ಸಿಕ್ಸ್ಟೀನ್ ಸೊ ಇದು ಒಂದು ವೇ ಇನ್ನೊಂದು ವೇ ನೋಡಿರಿ ಮೇಲ್ಗಡೆ ನೋಡಿರಿ ಇಲ್ಲಿ ಕೂಡ ನಿಮಗೇನಂದರೆ ಸಿಕ್ಸ್ಟೀನ್ ಎರಡು ಆಪ್ಷನ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಸೊ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬಿನ ಏನಂತ ಕೋಡ್ ಮಾಡ್ತೀವಿ ಟೂ ಅಂತ ಕೋಡ್ ಮಾಡ್ತೀವಿ ಎಫ್ನ ಏನು ಮಾಡ್ತೀವಿ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಎಚ್ನ ನಾವು ಏಯ್ಟ್ ಅಂತ ಕೋಡ್ ಮಾಡ್ತೀವಿ ನೋಡಿರಿ ಟೂ ಸಿಕ್ಸ್ ಏಟ್ ಇದೆ ಏನು ಮಿಸ್ ಆಗಿದೆ ಅಪ್ಪ ಫೋರ್ ಮಿಸ್ ಆಗಿದೆ ಸೊ ಫೋರ್ ಮಾಡಿದರೆ ಏನಾಗುತ್ತೆ ನಮಗೆ ಡಿ ಬರುತ್ತೆ ಸೊ ಇಲ್ಲಿ ಏನು ಬರಬೇಕು ನಿಮಗೆ ಡಿ ಬರಬೇಕು ಡಿ ಪ್ಲಸ್ ಫೋರ್ ಸ್ಕ್ವೇರ್ ಅಂದರೆ ನಾಲ್ಕರ ವರ್ಗ ಎಷ್ಟಾಗುತ್ತೆ ಡಿ ಸಿಕ್ಸ್ಟೀನ್ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ನಿಮಗೆ ಒಂದೇ ಆಪ್ಷನು ಡಿ ಸಿಕ್ಸ್ಟೀನ್ ಇದ್ದರೆ ಅದೇ ನಿಮ್ಮದು ಸರಿಯಾದ ಉತ್ತರ ಆಗಿರುತ್ತೆ ನೀವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಯಾಕಂದರೆ ನಿಮಗೆ ಸಮಯಾವಕಾಶ ಭಾಳ ಕಮ್ಮಿ ಇರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಡಿ ಸಿಕ್ಸ್ಟೀನ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಂದು ವೇಳೆ ಕಿನ್ನನ್ನು ಪಿ ಆರ್ ಎಮ್ ಎಂದು ಬರೆದಿದ್ದಾರೆ ಆಗ ನೀವು ಥ್ರೆಡ್ಡನ್ನು ಹೇಗೆ ಬರೀತಿದ್ದೀರಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಅವರು ಕೆ ಐ ಎನ್ ಅನ್ನು ಯಾವ ಥರ ಬರೆದಿದ್ದಾರಪ್ಪ ಅಂದರೆ ಎಫ್ ಆರ್ ಎಮ್ ಅಂತ ಬರೆದಿದ್ದಾರೆ ಹಾಗಾದರೆ ನೀವು ಏನು ಮಾಡಬೇಕಂದ್ರೆ ಥ್ರೆಡ್ ಥ್ರೆಡ್ನ ಯಾವ ಥರ ಡಿಕೋಡ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇದನ್ನು ಹೇಳೋದಕ್ಕಿಂತ ಮುಂಚೆ ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ಇಂಗ್ಲೀಷಲ್ಲಿ ಅಪೋಸಿಟಿಂಗ್ ಫೇರ್ ಅಂತ ಇದೆ ಅಪೋಸಿಂಗ್ ಫೇರ್ ಅಂದರೆ ಎಕ್ಸಾಂಪಲ್ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಿಮ್ಗೆ ಎಷ್ಟು ಬರಬೇಕಪ್ಪ ಎರಡು ಅಕ್ಷರ ಕೂಡಿಸಿದಾಗ ಟ್ವೆಂಟಿ ಸೆವೆನ್ ಬರಬೇಕು ಎಕ್ಸಾಂಪಲ್ ನೋಡ್ರಿ ಎ ಝಡ್ ಇದು ಅಪೋಸಿಂಗ್ ಪೇರ್ ಹೆಂಗಂದರೆ ಎ ಒಂದು ಝಡ್ ಟ್ವೆಂಟಿ ಸಿಕ್ಸ್ ಒಂದು ಪ್ಲಸ್ ಇಪ್ಪತ್ತಾರು ಕುಡಿಸಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಇಪ್ಪತ್ತೇಳು ಆಗುತ್ತೆ ಈ ಥರದ್ದು ಕೆಲವೊಂದು ಸ್ಟ್ರಕ್ಚರ್ಗಳಿವೆ ಅವು ಯಾವ್ಯಾವ ಬಂತ ನೋಡ್ಕೊಂಬರೋಣ ಅಪೋಸಿಂಗ್ ಪೇರ್ ವರ್ಡ್ಸ್ ಎ ಝಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಜೆ ಕ್ಯೂ ಕೆ ಪಿ ಎಲ್ ಓ ಮತ್ತು ಎಮ್ ಎನ್ ಸೊ ಇವೇನಂದರೆ ಅಪೋಸಿಂಗ್ ಪೇರ್ಸ್ ಇದೆಷ್ಟು ಹದಿಮೂರು ಪೇರ್ಸ್ ಇದೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಪೋಸಿಂಗ್ ಪೇರ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಇಲ್ಲೇನಿದೆ ಕೆ ಪಿ ಇದೆ ಸೊ ಇಲ್ಲಿ ಕೂಡ ಕೆ ಪಿ ಇದೆ ನೆಕ್ಸ್ಟ್ ನೋಡಿರಿ ಐ ಆರ್ ಇದೆ ಇಲ್ಲಿ ಕೂಡ ಏನಿದೆಪ್ಪ ಐ ಆರ್ ಇದೆ ನೆಕ್ಸ್ಟ್ ಅದೇ ಥರ ನೋಡಿರಿ ಇಲ್ಲಿ ಎನ್ ಎಮ್ ಇದೆ ಇಲ್ಲಿ ಎಮ್ ಎನ್ ಇದೆ ಸೊ ಏನು ಮಾಡಿದ್ದಾರೆ ಪ್ರತಿಯೊಂದು ವರ್ಡ್ನು ಅದರ ಅಪೋಸಿಟ್ ವರ್ಡ್ಸ್ಗೆ ರಿಪ್ಲೇಸ್ ಮಾಡಿದ್ದಾರೆ ಹಾಗಾಗಿ ನಾವು ಥ್ರೆಡ್ನೂ ಕೂಡ ಏನು ಮಾಡಬೇಕಂದ್ರೆ ಅಪೋಸಿಟ್ ವರ್ಡ್ಸಿಂದ ರಿಪ್ಲೇಸ್ ಮಾಡಬೇಕು ಫಸ್ಟ್ ಏನು ಮಾಡಬೇಕು ಟೀನ ರಿಪ್ಲೇಸ್ ಮಾಡಬೇಕು ಟೀ ದ ಅಪೋಸಿಟ್ ಪೇರ್ ಯಾವುದಪ್ಪ ದ ಅಪೋಸಿಟ್ ಬಂದ್ಬಿಟ್ಟು ಜಿ ಜಿ ಟಿ ಆಗುತ್ತೆ ಸೊ ಇಲ್ಲೇನು ಬರಬೇಕು ಜಿ ಬರಬೇಕು ನೆಕ್ಸ್ಟ್ ಎಚ್ ಎಚ್ದ್ದು ಏನಿದೆ ಎಚ್ ಎಸ್ ಸೊ ನೋಡಿರಿ ಇಲ್ಲೇನು ಬರ್ತದೆ ಎಸ್ ಬರುತ್ತೆ ಅದೇ ಥರನಾಗಿ ಆರಿಂದ ಏನಿದೆ ಐ ಆರ್ ಇಲ್ಲಿ ಬಂದಿದೆ ಹಾಗಾಗಿ ಇಲ್ಲಿ ಆರ್ ಬರ್ತದೆ ಸೊ ನೋಡ್ರಿ ಇಲ್ಲಿ ಐ ಆರ್ ಇದೆ ನೆಕ್ಸ್ಟ್ ಏನಿದೆ ಇ ಇದೆ ಇದು ಅಪೋಸಿಟ್ ವರ್ಡ್ ಯಾವುದಪ್ಪ ವಿ ನೆಕ್ಸ್ಟ್ ಎದು ಅಪೋಸಿಟ್ ವರ್ಡ್ ಯಾವುದಪ್ಪ ಝಡ್ ಡಿದು ಅಪೋಸಿಟ್ ವರ್ಡ್ ಯಾವುದಪ್ಪ ಡಬ್ಲ್ಯೂ ಸೊ ಹಾಗಾದರೆ ಆಪ್ಷನ್ ಏನಾಗಬೇಕಂದ್ರೆ ಆಪ್ಷನಲ್ಲಿ ಏನಿರಬೇಕಂದ್ರೆ ಜಿ ಎಸ್ ಐ ವಿ ಝಡ್ ಡಬ್ಲ್ಯೂ ಸೊ ನೋಡ್ರಿ ಯಾವ ಇದೆ ಅಂದರೆ ಆಪ್ಷನ್ ನಂಬರ್ ಒನ್ನಲ್ಲಿದೆ ಜಿ ಎಸ್ ಐ ವಿ ಝಡ್ ಡಬ್ಲ್ಯೂ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಇವೆಲ್ಲ ಅಪೋಸಿಂಗ್ ವರ್ಡ್ಸ್ ಪರ್ಫೆಕ್ಟ್ ಇದ್ದರೆ ನೀವು ಆಪ್ಷನ್ ವೆರಿಫಿಕೇಷನ್ ಥ್ರೂ ಮಾಡ್ಬೋದು ಸೊ ನೋಡಿರಿ ಫಸ್ಟ್ ನಿಮಗೆ ಜಿ ಬರಬೇಕು ಲಾಸ್ಟ್ ಡಬ್ಲ್ಯೂ ಬರಬೇಕು ಅಂಥವು ವೆಸ್ಟ್ ಆಪ್ಷನ್ ಇದೆ ಟೋಟಲ್ ಮೂರು ಆಪ್ಷನ್ ಇದೆ ಸೊ ಮೂರು ಆಪ್ಷನ್ ಇದೆ ಒಂದು ಆಪ್ಷನ್ ನಾಲ್ಕು ಆಪ್ಷನ್ ಇದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಮಾಡಿರಿ ಅಂದರೆ ನೆಕ್ಸ್ಟ್ ಒಂದು ವರ್ಡನ್ನ ತೊಗೋರಿ ಯಾವ ವರ್ಡ್ ಇಲ್ಲಿ ಕಾಮನ್ ಇಲ್ಲಪ್ಪ ಅಂದರೆ ಏಕ್ ಪಾಸು ಏನು ಬರಬೇಕಪ್ಪ ಝಡ್ ಬರಬೇಕು ಝಡ್ ಇರುವಂಥ ಆಪ್ಷನ್ ಯಾವುದು ಬರೀ ಎರಡೇ ಆಪ್ಷನ್ ಇವು ಎರಡು ಆಪ್ಷನ್ ಕೂಡ ಕ್ಯಾನ್ಸಲ್ ಆಯಿತು ಈ ಎರಡು ಆಪ್ಷನಲ್ಲಿ ನೋಡಿರಿ ಇಲ್ಲಿ ಜಿ ಎಸ್ ಇದೆ ಅಲ್ಲಿ ಜಿ ಆರ್ ಇದೆ ಎಚ್ ಕೆಳಗಡೆ ಏನು ಬರಬೇಕು ಎಸ್ ಬರಬೇಕು ಎಸ್ ಇರುವಂಥ ಆಪ್ಷನ್ ಯಾವುದು ಇದೇ ಒಂದೇ ಆಪ್ಷನು ಈ ಆಪ್ಷನ್ ಆಗೋಲ್ಲ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ಈ ಥರ ನೀವೇನಂದರೆ ಆಪ್ಷನ್ ವೆರಿಫಿಕೇಷನ್ ತ್ರೂನು ಮಾಡ್ಬೋದು ಅದು ಕೂಡ ಏನಂದರೆ ಕಮ್ಮಿ ಸಮಯ ತೆಗೆದುಕೊಳ್ಳುತ್ತೆ ಸೊ ಫಸ್ಟ್ ಏನು ಮಾಡ್ರಿ ಲಾಸ್ಟಿಂದ ಬರ್ರಿ ಲಾಸ್ಟಿಂದ ಬಂದಾಗ ಝಡ್ ಇರುವಂಥ ಎರಡು ಅಕ್ಷರ ಯಾವುದಂದರೆ ಇವೆರಡು ಆಪ್ಷನ್ ಇವೆರಡು ಆಪ್ಷನ್ ತೊಗೊಂಡ್ರಿ ಇನ್ನೆರಡು ಕ್ಯಾನ್ಸಲ್ ಮಾಡಿದ್ರಿ ನೆಕ್ಸ್ಟ್ ಈ ಕಡೆಯಿಂದ ಹೋದಾಗ ಜಿ ಎಸ್ ಇದೆ ಅಲ್ಲಿ ಜಿ ಆರ್ ಇದೆ ಸೊ ಜಿ ಎಸ್ ಕರೆಕ್ಟ್ ಆನ್ಸರ್ ಜಿ ಆರ್ ಅಲ್ಲ ಹಾಗಾಗಿ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ಆ ಆಪ್ಷನ್ ರಾಂಗ್ ಆಗ್ತದೆ ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು